ಸುರಿದ ಭಾರಿ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ನೀರು ಕಬ್ಬಿನ ಗದ್ದೆಗಳಲ್ಲಿ ನಿಂತು ರೈತರಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡಿದ. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಾದ್ಯಂತ ಮಳೆ ನಿಂತರೂ ಇಳಿಯದ ನೀರಿನ ಮಟ್ಟ, ಕೆಸರು ಗದ್ದೆಯಂತೆ ಆದ ಕಬ್ಬಿನ ತೋಟ, ರೈತರು ಕಂಗಾಲು. ರಾಮದುರ್ಗ ತಾಲೂಕಿನಾದ್ಯಂತ ಸುರಿದ ಭಾರಿ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ನೀರು ಕಬ್ಬಿನ ಗದ್ದೆಯಲ್ಲಿ ನಿಂತು ರೈತರಿಗೆ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ. ಮಳೆ ನಿಂತರೂ ತಗ್ಗದ ನೀರಿನ ಮಟ್ಟದಿಂದ ಕಬ್ಬಿನ ತೋಟದಲ್ಲಿ ಕೆಸರು ಗದ್ದೆಯಂತಾಗಿದೆ. ಈ ನೀರು ಉಳಿದಿದ್ದರಿಂದ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಮಲಪ್ರಭಾ ನದಿ ದಡದಲ್ಲಿರುವ ಕಬ್ಬಿನ ತೋಟಗಳ ರೈತರ ಪರಿಸ್ಥಿತಿ ಇದೇ ರೀತಿ ಇದ್ದು, ಮಳೆ ನಿಂತರೂ ತೋಟದಲ್ಲಿ ನೀರಿನ ಮಟ್ಟ ಇಳಿಯುತ್ತಿಲ್ಲ. ಇದರಿಂದ ಕಬ್ಬಿನ ಗದ್ದೆಗಳು ಕೆಸರು ಗದ್ದೆಯಂತೆ ಕಾಣುತ್ತಿವೆ. ಕಟಾವಿಗೆ ಬಂದಿರುವುದನ್ನು ಕಬ್ಬನ್ನು ಕಟಾವು ಮಾಡಿ ಹೇಗೆ ಸಾಗಿಸಬೇಕು ಎನ್ನುವ ಆಲೋಚನೆಯಲ್ಲಿರುವ ರೈತರು ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ನಿರಂತರ ನೀರಿನಲ್ಲಿ ನಿಂತಿರುವ ಕಬ್ಬು ತೂಕ ಹೆಚ್ಚಾಗಿ ಇಳುವರಿ ಕಡಿಮೆ ಆಗುತ್ತಿದೆ ಎಂಬ ಆತಂಕ ರೈತರಲ್ಲಿ ಮನೆ ಮಾಡಿದೆ.